हेलो स्नेहितरे ನನ್ನ ವಿಡಿಯೋಗಳನ್ನು ಆಲ್ಮೋಸ್ಟ್ ಆಗಿ ವೀಕ್ಷಣೆ ಮಾಡುವವರು ವಿದ್ಯಾರ್ಥಿಗಳು ಅವರು ಯಾವಾಗಲೂ ಕೇಳ್ತಿರ್ತಾರೆ ಸರಿಯಾಗಿ ಓದಕಾಗ್ತಿಲ್ಲ ಓದೋದಕ್ಕೆ ಮೋಟಿವೇಷನಲ್ ವಿಡಿಯೋ ಮಾಡಿ ಅಂತ ಅವರೆಲ್ಲರಿಗೂ ಇವತ್ತು ಒಂದು ಪ್ರಶ್ನೆಯನ್ನ ಕೇಳ್ತೀನಿ ಓದೋದಕ್ಕೆ ಯಾರು ತಡಿತಾ ಇದ್ದಾರೆ ಅಂತ ಈ ನಿಮ್ಮ ಮೊಬೈಲ್ ತಡಿತಾ ಇದೆಯಾ ಅಥವಾ ನಿಮ್ಮ ಸ್ನೇಹಿತರು ತಡಿತಾ ಇದ್ದಾರಾ ನಿಮ್ಮ ಕೆಟ್ಟ ಅಭ್ಯಾಸಗಳು ತಡಿತಾವ ಆದ್ರೆ ಒಂದು ಮಾತು ಹೇಳ್ತೀನಿ ಇದೆಲ್ಲ ಕುಂಟ ನೆವ ಅಷ್ಟೇ ಅಸಲಿಯತ್ತು ಏನು ಅಂದ್ರೆ ನಿಮ್ಮಷ್ಟಕ್ಕೆ ನೀವೇ ತಡಿತಾ ಇದ್ದೀರಾ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ಈ ಜಗತ್ತಲ್ಲಿ ಎಲ್ಲಾನು ಅನ್ಸ್ಟಾಪೇಬಲ್ ಯಾವುದೇ ವಸ್ತು ಯಾವುದೇ ವ್ಯಕ್ತಿಯನ್ನ ಏನಾದ್ರೂ ಮಾಡೋದಕ್ಕೆ ತಡೆಯೋಕ್ ಸಾಧ್ಯನೇ ಇಲ್ಲ ಎಲ್ಲಿವರೆಗೂ ಅವನಲ್ಲಿ ನಾನ್ ಮಾಡ್ತೀನಿ ಅನ್ನುವಂತಹ ಕಿಚ್ಚಿರುತ್ತೆ ಅಲ್ಲಿವರೆಗೂ ಡೈರೆಕ್ಟ್ ಆಗಿ ಹೇಳಿ ನನ್ನಿಂದ ಓದಕ್ ಆಗಲ್ಲ ಅಂತ ಬೆಳಗ್ಗೆ ಎದ್ದೇಳೋಕ್ ಕಷ್ಟ ಅಂತ ಹೇಳಿ ನನ್ಗೆ IPL ನೋಡೋಕ್ ಮಜಾ ಬರುತ್ತೆ ಫೇಸ್ಬುಕ್ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ನೋಡೋಕ್ ಮಜಾ ಬರುತ್ತೆ ವೆಬ್ ಸೀರೀಸ್ ನೋಡೋಕ್ ಮಜಾ ಬರುತ್ತೆ ನನ್ನ ಸ್ನೇಹಿತರ ಜೊತೆ ಟೈಮ್ ಪಾಸ್ ಮಾಡೋಕ್ ಮಜಾ ಬರುತ್ತೆ ಅದನ್ನ ಬಿಟ್ಟು ಯಾವನ್ ಓದ್ತಾನೆ ಗುರು ಓದೋದಕ್ಕೆ ಯಾವನ್ ಮೆಂಟಲಿ ಎಫರ್ಟ್ ಮಾಡ್ತಾನೆ ಇರಿಟೇಟ್ ಆಗುತ್ತೆ ಅಂತ ಹೇಳಿ ನಿಮ್ಮ ಯೋಗ್ಯತೆ ಬಗ್ಗೆ ನೀವೇ ಡೈರೆಕ್ಟ್ ಆಗಿ ಹೇಳಿ ಆದ್ರೆ ಕಾರಣಗಳನ್ನ ಕೊಡ್ಬೇಡಿ ಸಿ ಮೊದಲು ನೀವು ಡಿಸೈಡ್ ಮಾಡ್ಕೊಳ್ಳಿ ನೀವು ಓದ್ಬೇಕಾ ಅಥವಾ ಬೇಡವಾ ಅಂತ ಓದ್ಲೇಬೇಕು ಅನ್ನೋದಾದ್ರೆ ನೋ ಕಾಂಪ್ರಮೈಸ್ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನಿಮಗೆ ಸೆಲ್ಫ್ ರೆಸ್ಪೆಕ್ಟ್ ಆದ್ರೂ ಇದೆಯೋ ಇಲ್ವೋ ಓದ್ಬೇಕು ಅಂತ ಡಿಸೈಡ್ ಮಾಡಿದ್ರು ಕೂಡ ಉಪಯೋಗಕ್ಕೆ ಬಾರದೇ ಇರುವಂತಹ ಕೆಲಸಗಳಿಂದ ಡಿಸ್ಟ್ರಾಕ್ಟ್ ಆಗಿ ಓದೋಕಾಗ್ತಿಲ್ಲ ಅಂತ ಅಂದ್ರೆ ನಿಮ್ಮನ್ನ ನೀವೇ ಇನ್ಸರ್ಟ್ ಮಾಡ್ಕೊಂಡಂಗೆ ನಿಮ್ಮ ಮರ್ಯಾದೆ ನೀವೇ ತಕ್ಕೊಂಡಂಗೆ ನಿಮ್ಮ ಕಮಿಟ್ಮೆಂಟ್ಗೆ ನೀವು ವ್ಯಾಲ್ಯೂ ಕೊಡ್ಲಿಲ್ಲ ಅಂದ್ರೆ ಬೇರೆಯವ್ರು ನಿಮ್ಗೆ ಯಾಕೆ ವ್ಯಾಲ್ಯೂ ಕೊಡ್ತಾರೆ ಮೊದಲು ನಿಮ್ಮನ್ನ ನೀವು ವ್ಯಾಲ್ಯೂ ಕೊಡೋದನ್ನ ಕಲ್ತ್ಕೊಳ್ಳಿ ಈ ಆಲಸ್ಯವನ್ನ ಬಿಟ್ಬಿಡ್ರಿ ನಿಮ್ಮ ಲೈಫನ್ನ ಸುಧಾರಿಸಿಕೊಳ್ಳುವಂತಹ ಕೆಲಸಗಳಿಗೆ ಮಾತ್ರ ಪ್ರಿಯಾರಿಟಿ ಕೊಡಿ ಏನೇನೋ ಕನಸುಗಳನ್ನ ಕಂಡಿದ್ರಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ನಿಮ್ಮ ಕಮಿಟ್ಮೆಂಟ್ ಅನ್ನ ಪೂರ್ತಿ ಮಾಡಲೇಬೇಕು ಸಕ್ಸಸ್ ಅಷ್ಟು ಈಸಿಯಾಗಿ ಸಿಗಲ್ಲ ಕಂಡ್ರು ಅದನ್ನ ಪಡ್ಕೊಳ್ಳುವಂತಹ ಯೋಗ್ಯತೆ ಇರಲೇಬೇಕು ಥಿಂಕ್ ಅಬೌಟ್ ಯುವರ್ ಲೈಫ್ ನಿಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಿ ಏನಾದ್ರೂ ಮಾಡಬೇಕು ಅನ್ನೋದಾದ್ರೂ ಇದೆಯೋ ಇಲ್ವೋ ಓದೋದಕ್ಕೆ ಮನಸ್ಸೇ ಬರ್ತಿಲ್ಲ ಅಂತಿರಲ್ಲ ಏನ್ ಮನಸ್ಸು ರೀ ನಿಮ್ದು ಈ ಮನಸ್ಸು ಎಷ್ಟು ಹೊಲಸು ಹೋಗುತ್ತಾ ಇದಕ್ಕೆ ವೇಸ್ಟ್ ಕೆಲಸಗಳಲ್ಲಿ ಮಜಾ ಬರುತ್ತೆ ಅದ್ ಯಾವತ್ತು ನೀನ್ ಓದು ಒಳ್ಳೆ ಕೆಲಸ ಮಾಡು ಅಂತ ಹೇಳಲ್ಲ ಈ ಮನಸ್ಸು ಹೇಳ್ದಂಗೆನೆ ನೀವು ಕೇಳ್ಕೊಂಡು ಕೂತ್ರೆ ಇದು ನಿಮ್ಮನ್ನ ಹಾಳು ಮಾಡತ್ತೆ ಈ ಮಾತನ್ನ ಅರ್ಥ ಮಾಡ್ಕೊಳ್ಳಿ ಈ ಮನಸ್ಸೇ ನಿಮ್ಮನ್ನ ಹಾದಿ ತಪ್ಪಿಸ್ತಾ ಇರೋದು ಅಂಡ್ ಇದು ಅಲ್ಲಿವರೆಗೂ ಹಾದಿ ತಪ್ಪಿಸ್ತಾನೆ ಇರುತ್ತೆ ಎಲ್ಲಿವರೆಗೂ ಬುದ್ಧಿ ಅನ್ನುವಂತಹ ಬಾಣ ನೀವು ಪ್ರಯೋಗಿಸೋದಿಲ್ಲ ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತು ಹೇಳಿದ್ರು ಯಾವುದೇ ಒಂದು ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಆ ಕೆಲಸಕ್ಕೆ ನಿಮ್ಮ ಪೂರ್ತಿ ಆತ್ಮವನ್ನ ಅರ್ಪಣೆ ಮಾಡಬೇಕು 100% ವರ್ಕ್ ಅನ್ನ ಅದರಲ್ಲಿ ಫೋಕಸ್ ಮಾಡಬೇಕು ಅಂತ ನಾನು 24 hours ಓದಿ ಅಂತ ಹೇಳ್ತಾ ಇಲ್ಲ ಮೂವಿ ನೋಡೋ ಮನ್ಸಿದ್ರೆ ಮೂವಿ ನೋಡಿ ಫ್ರೆಂಡ್ಸ್ ಜೊತೆ ಸುತ್ತಾಡ್ಬೇಕು ಅನ್ಸಿದ್ರೆ ಸುತ್ತಾಡಿ ಮೊಬೈಲ್ ಸೋಷಿಯಲ್ ಮೀಡಿಯಾ ಎಲ್ಲ ಯೂಸ್ ಮಾಡ್ಬೇಕು ಅನ್ಸಿದ್ರೆ ಮಾಡ್ರಿ ಏನ್ ಅನ್ಸುತ್ತೆ ಅದು ಮಾಡಿ ಆದ್ರೆ ಓದೋದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಇದೆಲ್ಲವನ್ನ ಮಾಡಿ ಓದೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ ಅಂತ ಅಂದ್ರೆ ಸ್ಟೂಡೆಂಟ್ ಲೈಫ್ಗೆ ಬೆಲೆನೆ ಇರೋದಿಲ್ಲ ಇದನ್ನ ಆದಷ್ಟು ಬೇಗ ನೀವು ಅರ್ಥ ಮಾಡ್ಕೊಳ್ತೀರಾ ಅನ್ನುವಂತಹ ನಂಬಿಕೆಯೊಂದಿಗೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಲೈಫ್ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಸ್ಮೈಲ್ ಟು ಯುವರ್ ಲೈಫ್ ಅಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.